ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಧ್ರುವ ಸರ್ಜಾ ಅವರ ಮನೆಯಲ್ಲಿ ಮಗುವಿನ ಆಗಮನಕ್ಕಾಗಿ ಕ್ಷಣಗಣನೆ ಶುರುವಾಗಿದೆ. ಸೊ ಪ್ರತಿಯೊಬ್ಬರು ಕೂಡ ವೆಯ್ಟ್ ಮಾಡ್ತಾ ಇದ್ರೆ ಧ್ರುವ ಸರ್ಜಾ ಅವರ ಒಂದು ಮಗುವಿನ ಬರಬೇಕಾಗಿ ಈಗಾಗಲೇ ಕ್ಷಣಗಣನೆ ಶುರುವಾಗಿದೆ ಅಂತ ಹೇಳಿದ್ರೆ ತಪ್ಪೋಗೋದಿಲ್ಲ. ಧ್ರುವ ಸರ್ಜಾ ಅವರು ಪ್ರೇರಣಾ ಶಂಕರ್ ಅವರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಸದ್ಯಕ್ಕೆ ಶೂಟಿಂಗ್ಗೆ ಬ್ರೇಕ್ ಅನ್ನು ಕೊಟ್ಟು ಮನೆಯಲ್ಲೇ ಇದ್ದಾರೆ. ಪತ್ನಿ ಕೂಡ ತುಂಬಾ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾ ಇದ್ದಾರೆ. ಪತ್ನಿಯನ್ನು ಕೂಡ ತುಂಬ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾ ಇದ್ದಾರೆ. ಮಗು ಕೂಡ ಆರೋಗ್ಯವಾಗಿದೆ ಅಂತ ಡಾಕ್ಟರ್ ಕೂಡ ತಿಳಿಸಿದ್ದಾರೆ. ಚೆಕಪ್ ಕೂಡ ಆಗಾಗ ನಡೆಯುತ್ತೆ. ಇನ್ನೇನು ಕೆಲವೇ ಕೆಲವು ದಿನಗಳು ಬಾಕಿ ಅಷ್ಟೇ. ಯಾವೊಂದು ಟೈಮ್ನಲ್ಲಿ ಬೇಕಾದರೂ ಗುಡ್ ನ್ಯೂಸನ್ನು ಕೇಳಬಹುದು. ಧ್ರುವ ಸರ್ಜಾ ಅವರ ಮನೆಯಲ್ಲಿ ಒಂದು ಸೀಮಂತ ಕಾರ್ಯಕ್ರಮವು ಕೂಡ ಜರುಗಿದೆ. ಸದ್ಯಕ್ಕೆ ಫೋಟೋಸ್ಗಳು ಕೂಡ ಬಹಳಷ್ಟು ವೈರಲ್ ಆಗಿದೆ. ಅದ್ಭುತವಾದಂಥ ಧ್ರುವ ಸರ್ಜಾ ಅವರ ಮೊದಲ ಮಗಳನ್ನು ಸಹ ನೀವಿಲ್ಲಿ ನೋಡ್ಬೋದು. ಎಕ್ಸ್ಕ್ಲೂಸಿವ್ ಫೋಟೋ ಅಂತಲೇ ಹೇಳ್ಬೋದು. ಧ್ರುವ ಸರ್ಜಾ ಅವರು ಬಹಳಷ್ಟು ಖುಷಿಯಾಗಿದ್ದಾರೆ, ಖುಷಿ ಖುಷಿಯಾಗಿ ಒಂದು ಸೀಮಂತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಪ್ರೇರಣಾ ಅವರು ಕೂಡ ಬಹಳಷ್ಟು ಚೆನ್ನಾಗಿದ್ದಾರೆ. ಈ ಧ್ರುವ ಸರ್ಜಾ ಅವರ ಒಂದು ತಂದೆ ತಾಯಿ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಬಹಳಷ್ಟು ಖುಷಿಯಾಗಿದ್ದಾರೆ. ಬಹಳಷ್ಟು ಸಂಭ್ರಮಾಚರಣೆ ಮನೆಯಲ್ಲಿ, ಸಂಭ್ರಮದ ವಾತಾವರಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪ್ರತಿಯೊಬ್ಬರ ನೆಚ್ಚಿನ ಒಂದು ಕಪಲ್ ಆಗಿಬಿಟ್ಟಿದ್ದಾರೆ ಧ್ರುವ ಸರ್ಜಾ ಮತ್ತು ಪ್ರೇರಣಾ ಶಂಕರ್. ನಿಮಗೂ ಕೂಡ ಈ ಒಂದು ಜೋಡಿ ಇಷ್ಟನ? ಧ್ರುವ ಸರ್ಜಾಗೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ? ಸದ್ಯಕ್ಕೆ ಮಾರ್ಟಿನ್ ಸಿನಿಮಾ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಯಿತು, ಸೆಪ್ಟೆಂಬರ್ 22. ಮುಂದಿನ ವರ್ಷ ಕೇಳಿ ಸಿನಿಮಾ ಬರುತ್ತೆ. ಅದರ ಒಂದು ಶೂಟಿಂಗ್ನಲ್ಲಿಯೂ ಕೂಡ ಭಾಗಿಯಾಗ್ತಿದ್ದಾರೆ. ಆದರೆ ಈಗ ಇತ್ತೀಚಿನ ದಿನಗಳು ಅಂದರೆ ಈ ತಿಂಗಳು ತುಂಬ ಇಂಪಾರ್ಟೆಂಟ್, ಯಾಕಂದರೆ ಈಗ ಧ್ರುವ ಸರ್ಜಾ ಅವರ ಒಂದು ಮಗು ಬೇರೆ ಬರುತ್ತೆ. ಸೊ ಹೀಗಾಗಿ ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ, ಜೊತೆಗೆ ಪತ್ನಿಯನ್ನು ಕೂಡ ನೋಡ್ಕೋತಾ ಇದ್ದಾರೆ. ನಿಮ್ಮೊಂದು ಅನಿಸಿಕೆನ ಮಿಸ್ ಮಾಡದೆ ತಿಳಿಸಿ, ಹಾಗೆ ನೀವು ಕೂಡ ಶುಭಾಶಯಗಳನ್ನು ತಿಳಿಸಿ. ಧ್ರುವ ಸರ್ಜಾ ಅವರಿಗೆ ಒಂದು ಯಾವ ಮಗು ಆಗ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ.